ಒನ್ ಮಿನಿಟ್. ನಮ್ಮ ಮಕ್ಕಳು ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಮಕ್ಕಳು ನಮ್ಮ ಮನೆಗೆ ಬಂದಿರೋದಕ್ಕೋಸ್ಕರ ನಮ್ಗೆ ಭಾಳ ಖುಷಿಯಾಗಿದೆ. ಅವರು ಆತಂಕದಲ್ಲಿ ಯುದ್ಧದ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಭಾಳ ಕಳೆದ ಒಂದು 10 ದಿನದ ಕಾಲ ಭಾಳ ಮಾನಸಿಕವಾಗಿ ಕುಂದಿದ್ದಾರೆ. ಪ್ರತಿ ಏರಿಯಾದಲ್ಲೂ ಬಾಂಬ್ ದಾಳಿ ಆಗ್ತಾಯಿದ್ದಾರೆ. ಅವರ ಹಲವಾರು ಸ್ನೇಹಿತರು ಇನ್ನೂ ಬಂಕರಲ್ಲಿ ಉಳಿದಿದ್ದಾರೆ. ಸೊ ಅವರಿಗೆಲ್ಲ ಊಟ ವಸತಿ ಏನೂ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದು ಕೂಡ ಕಂಪ್ಲೇಂಟ್ಸ್ ಇದೆ. ಸೊ ಭಾರತ ಸರ್ಕಾರ, ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ನಾನು ಸೆಲ್ಯೂಟ್ ಮಾಡ್ತೀನಿ. ಅದೇ ರೀತಿ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ಚೇರ್ಮನ್ ಆದಂಥ ಅಮಿತ್ ಶಾಜಿಯವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ನಮ್ಮ ಕನ್ನಡಿಗರು ನಮ್ಮ ರಾಜ್ಯಕ್ಕೆ ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿನ್ನೆ ರಾತ್ರಿ ನಾನು ಕೂಡ ಡೆಲ್ಲಿಯಲ್ಲಿ ಬರ್ತಾ ಇದ್ದಾರೆ. ಈಗ ಸುಮಾರು 18 ಜನ ಬಂದಿದ್ದಾರೆ. ಈಗ ಅವ್ರಿಗೆಲ್ಲ ಕರ್ನಾಟಕ ಭವನದಲ್ಲಿ ವಸತಿ ಮಾಡಿದ್ದೀರಿ. ಅವ್ರಿಗೆ ಪೂರ್ತಿ ಫ್ಲೈಟ್ ಟಿಕೆಟನ್ನು ನಾವು ಕರ್ನಾಟಕ ಸರ್ಕಾರದಿಂದ, ಡೆಲ್ಲಿಯಿಂದ ಯಾರು ಬರ್ತಾ ಇದ್ದಾರೆ, ಲಾಂಗ್ ಡಿಸ್ಟೆನ್ಸ್ ಇದೆ, ಫೇರು ಕೂಡ ಜಾಸ್ತಿ ಇದೆ, ಆ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಡಿಸಾಸ್ಟರ್ ಮ್ಯಾನೇಜ್ ಮಡಿಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಟಿಕೆಟನ್ನು ನಾವೇ ಬುಕ್ ಮಾಡಿ ಅವ್ರಿಗೆ ಬೆಂಗಳೂರಿಗೆ ಬರುವಂಥದ್ದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀರಿ. ಒಟ್ಟು ಕರ್ನಾಟಕದಲ್ಲಿ 386 ಜನ ಇದ್ದಾರೆ, ಕರ್ನಾಟಕದವ್ರು 386 ಜನ ಇದ್ದಾರೆ. ಅದರಲ್ಲಿ ಬೆಂಗಳೂರು ಅರ್ಬನ್ ಅವರೇ 118 ಜನ ಇದ್ದಾರೆ, ಮೈಸೂರು 26 ಇದ್ದಾರೆ, ಬಾಗಲಕೋಟೆ 19, ತುಮಕೂರು 15, ಬೆಂಗಳೂರು ರೂರಲ್ 15, ರಾಯಚೂರು 15, ಈ ಥರ ಒಟ್ಟು 386 ಸ್ಟೂಡೆಂಟ್ಸು ಇನ್ನೂ ನಮ್ಮ ಸ್ಟೂಡೆಂಟ್ಸ್ ಒಟ್ಟು ಇರೋವಂಥದ್ದು. ಈಗ ಹಂತ ಹಂತವಾಗಿ ಅವ್ರು ಬರ್ತಾ ಇದ್ದಾರೆ. ಅವ್ರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಮತ್ತು ರಾಜ್ಯ ಸರ್ಕಾರ ಕೂಡ ನಿರಂತರವಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನಿಂದ ನಮ್ಮ ಮನೋಜ್ ಅವರನ್ನು ಅದಕ್ಕೆ ನ್ಯೂಡಲ್ ಆಫೀಸರ್ ಮಾಡಿದ್ದೀರಿ. ಕರ್ನಾಟಕದ ಯಾವುದೇ ಉಕ್ರೇನ್ದಲ್ಲಿ ಇವತ್ತು ಇರುವಂಥ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಆಪರೇಷನ್ ಗಂಗಾ ಹೆಸರಿನಲ್ಲಿ ಸಂಪೂರ್ಣ ಪ್ರಯತ್ನವನ್ನು ಮಾಡ್ತಾ ಇದೆ. ಅಲ್ಲಿರುವಂತಹ ನಮ್ಮ ನಾಗರಿಕರ ಬಗ್ಗೆ, ಮಕ್ಕಳ ಬಗ್ಗೆ ಭಾರತ ಸರ್ಕಾರ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಸಂಪೂರ್ಣ ಸಂವೇದನಾಶೀಲವಾಗಿದೆ. ಮತ್ತು ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿಯೂ ವಿಮಾನಗಳನ್ನು ಮೂಲಕ ಅಕ್ಕಪಕ್ಕದ ದೇಶಗಳಿಂದ ಸ್ಲೋವಾಕಿಯಾ ಇರಬಹುದು, ರೊಮೇನಿಯಾ ಇರಬಹುದು, ಈ ಥರದ ಅನೇಕ ದೇಶಗಳ ಮೂಲಕವೂ ಕರ್ಕೊಂಬರೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಕರ್ನಾಟಕದಿಂದ ಇವತ್ತು 12 ಜನ ಬಂದಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳಿಗೆ ವಿಶೇಷವಾದ ಧನ್ಯವಾದವನ್ನು ನಾನು ಅರ್ಪಿಸ್ತೇನೆ. ಡೆಲ್ಲಿಯಲ್ಲಿ 18 ಜನ ಬಂದಿದ್ದಾರೆ. ಡೆಲ್ಲಿಯಲ್ಲಿ ಈಗ ಕನ್ನಡದವರು 18 ಜನ ಬಂದಿದ್ದಾರೆ. ಮತ್ತು ಕನ್ನಡದವ್ರನ್ನ ಡೆಲ್ಲಿ ಮುಂಬೈಗೆ ಇಳಿದು ಬಂದ ನಂತರ ಇಲ್ಲಿಗೆ ತರೋದರಲ್ಲಿ ಬೊಮ್ಮಾಯಿ ನೇತೃತ್ವ ಸರ್ಕಾರ ಅಶೋಕ್ ಅವ್ರ ಮಾರ್ಗದರ್ಶನದಲ್ಲಿ, ಕಂದಾಯ ಸಚಿವರ ಮಾರ್ಗದರ್ಶನದಲ್ಲಿ ಸಂಪೂರ್ಣ ಪ್ರಯತ್ನ ಮಾಡ್ತಾ ಇದೆ. ನಾನು ಕರ್ನಾಟಕ ಸರ್ಕಾರಕ್ಕೂ ಬೊಮ್ಮಾಯಿ ಅವರಿಗೂ ಅಶೋಕ್ ಅವರಿಗೂ ಧನ್ಯವಾದ. ನಾವು ಹೊರಡ್ತೇನೆ. ಓಕೆ, ಥ್ಯಾಂಕ್ ಯು.